ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹೆತ್ತ ಮಕ್ಕಳಿಂದಲೇ ವಂಚನೆಗೆ ಒಳಗಾಗಿ ಬೀದಿಗೆ ಬೀಳುವಂತಹ ಸ್ಥಿತಿ ಎಂತಹ ತಂದೆ ತಾಯಿಗೂ ಅದಕ್ಕಿಂತ ಘನ ಘೋರವಾದಂತಹ ನರಕ ಮತ್ತೊಂದು ಇರೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ನಮ್ಮ ಸಮಾಜದಲ್ಲಿ ಕೆಲವು ಮಕ್ಕಳ ದುರ್ವರ್ತನೆಯಿಂದ ವೃದ್ಧ ತಂದೆ ತಾಯಿಗಳು ಇಂತಹ ನರಕಕ್ಕೆ ಗುರಿ ಆಗ್ತಾ ಇದ್ದಾರೆ ವೀಕ್ಷಕರೇ ನೀವು ಕೂಡ ನಮಗೆ ಕರೆ ಮಾಡಬಹುದಾಗಿದೆ ನಿಮಗೆ ಆ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅಥವಾ ನಿಮ್ಮ ಸುತ್ತಮುತ್ತ ಅಂತಹ ಘಟನೆಗಳೇನಾದರೂ ನಡೆದಿದ್ದು ನಿಮಗೆ ಗೊತ್ತಿದ್ರೆ ಖಂಡಿತ ನಮ್ಮ ಜೊತೆ ಅದನ್ನು ಹಂಚ್ಕೊಳ್ಳಿ ಈ ಮೂಲಕ ಆದರೂ ತಪ್ಪು ಮಾಡಿರುವಂತಹ ಮಕ್ಕಳಿಗೆ ಅದರ ಅರಿವಾಗುತ್ತಾ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿದೆ ಇನ್ನಷ್ಟು ಚರ್ಚೆಯನ್ನು ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಶಾನ್ಭಾಗ್ ಅವರೇ ಮೂರೂ ಜನರ ಕಥೆಗಳು ಒಂದಕ್ಕಿಂತ ಒಂದು ಭಿನ್ನ ಆದರೆ ಅದರ ಮೂಲ ಒಂದೇ ಆಸ್ತಿಗೋಸ್ಕರ ತಾಯಿಯನ್ನೇ ಹೊರದೂಡುವಂತಹ ಅಥವಾ ತಾಯಿಗೆ ಮಂಕಬೂದಿ ಎರ್ಚಿ ಅವರ ಆಸ್ತಿಯನ್ನ ತಮ್ಮ ಪರಭಾರೆ ಮಾಡಿಕೊಂಡು ಮಾರಾಟ ಮಾಡುವಂತಹ ಕೇಸ್ ನಾವು ನೋಡಿದ್ವಿ ಅದಕ್ಕೂ ಮುಂಚೆ ಕಮಲಮ್ಮ ಅವರ ಕೇಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಲೋಕಾಯುಕ್ತ ರೇಡ್ ಆಯ್ತು ಆ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದ್ದು ನಮ್ಮ ಆಸ್ತಿ ಬೇರೆಯವರ ಪಾಲಾಗಿದೆ ಅಂತ ಹೇಳ್ತಿದ್ರು ಏನಾಯ್ತು ಅಂತ ಹೇಳಿದ್ರೆ ಇವರದ ರಿಲೇಟಿವ್ಸ್ ಇವರು ಮಗಳು ಮತ್ತೆ ಅಳಿಯ ಆಸ್ತಿ ಇವರದನ್ನ ಲಪಟಾಯಿಸಿದ್ದು ಇವರಿಗೆ ಗೊತ್ತೇ ಇಲ್ಲ ಏನೋ ಹೋಗಿ ಕರ್ಕೊಂಡು ಹೋಗಿದ್ರು ದಸ್ಕತ್ ಹಾಕಿದ್ರು ಮಾಡಿದ್ರು ಇವರಿಗೆ ಗೊತ್ತಾದದ್ದು ಯಾವಾಗ ತಿಳಿದ್ರೆ ಆ ಯಾರು ಆಸ್ತಿ ಹೊಡೆದಿದ್ದಾರಾ ಅವರು ಲೋಕಾಯುಕ್ತದಲ್ಲಿ ಸಿಕ್ಕಾಕೊಂಡ್ರು ಅವರು ಏನೋ ಕಚೇರಿಯಲ್ಲಿ ಕೆಲಸ ಬೇರೆ ಅವರು ಅವರು ಕರಪ್ಟ್ ಪ್ರಾಕ್ಟೀಸ್ ಮೇಲೆ ಅವ್ರಿಗೇನ ಆಯ್ತು ಆಗ ಲೋಕಾಯುಕ್ತದವರು ಇವರ ಆಸ್ತಿ ಅವರು ಪಡೆದುಕೊಂಡದನ್ನ ನೋಡಿದ್ರು ಎಂಟು ಎಕರೆ ಆಸ್ತಿ ಆ ಎಂಟು ಎಕರೆ ಆಸ್ತಿ ಧರ್ಮಕ್ಕೆ ಯಾರಾದ್ರೂ ಕೊಡ್ತಾರ ಏನಾದರೂ ಕೊಟ್ಟಿರಬೇಕು ಅಂತ ಹೇಳಿ ಇವ್ರ ಮನೆಗೆ ಬಂದ್ರು ನೀವು ಆಸ್ತಿ ಮಾರಿದ್ದೀರಲ್ಲ ಅದು ಹಣ ಇಲ್ಲಿದೆ ಅಂತ ಇವೆಲ್ಲವನ್ನ ನೋಡಿದ್ರೆ ಇದು ನಿಮ್ಮ ನೋವಲ್ಲ ಮಕ್ಕಳನ್ನ ಬಹಳ ಪ್ರೀತಿಯಿಂದ ಬೆಳೆಸ್ತೀರ ಹುಟ್ಟದಾಗಿನಿಂದ ಆ ಪುಟ್ಟ ಪುಟ್ಟ ಕೈಗಳನ್ನು ನೋಡ್ದಾಗಿಂದ ಆ ಪುಟ್ಟ ಪುಟ್ಟ ಕಣ್ಣುಗಳನ್ನು ನೋಡಿದಾಗಿಂದ ಮಕ್ಕಳು ಎತ್ತರಕ್ಕೆ ಬೆಳೆಯೋವರೆಗೂ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳೋವರೆಗೂ ನಿಮ್ಮ ಜೀವನೇ ಕೊಟ್ಟು ಬೆಳೆಸ್ಬಿಡ್ತೀರಾ ಇವತ್ತು ನಿಮ್ಮ ಮಕ್ಕಳಿಂದಾನೇ ಈ ರೀತಿ ಪರಿಸ್ಥಿತಿ ಅಂದರೆ ಯಾಕೆ ಬೇಕು ಮೇಡಮ್ ಅಂತ ಇಂಥ ಮಕ್ಕಳು ಯಾತಕ್ಕೆ ಬೇಕು ಪ್ರಪಂಚದಲ್ಲಿ ಯಾವ ತಾಯಿಗೂ ಇಂಥ ಕ್ರೂರಿ ಮಕ್ಕಳು ಬೇಕಿಲ್ಲ ಮೇಡಮ್ ನಿಜವಾಗ್ಲೂ ಹೇಳೋದಾದರೆ ತಾಯಿಗೆ ಮೋಸಾಡಮ್ಮ ಮಕ್ಕಳು ಯಾಕೆ ಬೇಕು ಮೋಸ ಮಾಡಿ ಬರೆಸ್ಕೊಂಡು ಮಾರಿಕೊಂಡು ನೀನು ಈ ಸತ್ ಸಾಯ್ಲಿಲ್ವಲ್ಲೇ ಅಲ್ಲೇನಾ ವಯಸ್ಸಾಗಿದೆ ಸಾಯಿ ಅವನು ಸತ್ತ ನೀನು ಸಾಯಲ್ವಾ ನೀ ಏಯ್ ಹೆಣದ ಹತ್ರ ಏನೇ ಮಾತಾಡ್ತೀಯಾ ಅಂತ ಹೇಳಿ ಹೆಂಡ್ತೀನಿ ಹೇಳ್ಕೊಂಡು ಹೊಟ್ಟೋಗ್ಬಿಟ್ರೆ ಸಹಾಯ ಮಾಡಿಲ್ಲ ಮೇಡಮ್ ಅವನು ಅಳಿಯಾದವನು ಹೇಳ್ಕೊಂಡು ಹೊಟ್ಟೋಗ್ಬಿಟ್ಟ ಅವನು ಆಮೇಲೆ ಆ ಮೇಡಮ್ಗೆ ಹೇಳಿದೆ ಮೇಡಮ್ ಎಲ್ಲ ರೆಕಾರ್ಡ್ ಮಾಡಿಬಿಟ್ಟು ಕಳಿಸಿ ಮೇಲಕ್ಕೆ ನೀವು ಅಂತ ಹೇಳಿಬಿಟ್ಟು ಹೇಳಿದೆ ಅಲ್ಲೇ ಹೋಗಿ ಕೇಳಿದ್ರೆ ಗೆಟ್ ಔಟ್ ಯಾರಿ ಮಾತು ಅಳಿಯ ಮಗಳಾದವಳು ಏನು ಹೇಳಿ ಸಪೋರ್ಟ್ ಕೊಟ್ಲು ಮಗಳೇ ಅವಳು ಕ್ರಿಮಿನಲ್ ಮೇಡಮ್ ಅವಳು ನನಗೆ ಗೊತ್ತಿಲ್ಲ ಇವಳು ಕ್ರಿಮಿನಲ್ ಅನ್ನೋದೇ ನನಗ್ ಗೊತ್ತಿಲ್ಲ ನನಗ್ ಬಹಳ ಮೋಸ ಮಾಡಾಕ್ ಬಿಟ್ಲು ಮೇಡಮ್ ನನಗೆ ಇವರ ನೋವು ಇನ್ನಷ್ಟಿದೆ ಯಾವ ರೀತಿ ಮಕ್ಕಳಿಂದಲೇ ನೋವಿಗೆ ಇವರು ಬಲಿಯಾದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ